ಆಮೇಲೆ ಇವೆಲ್ಲದರ ಬಗ್ಗೆ ಬಹಳ ದೊಡ್ಡ ಮಟ್ಟದ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಪವರ್ ಟಿವಿ ಸ್ಟಿಂಗ್ನ ಬಗ್ಗೆ ಭೈರತಿ ಸುರೇಶ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲಗಳಿದ್ದಾವೆ, ಹಣ ವಸೂಲಿ ಮಾಡಿದವರಿಗೆ ಶಿಕ್ಷೆ ಆಗಲಿ, ಪವರ್ ಟಿವಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ, ಒಳ್ಳೆಯದಾಗಲಿ ಅಂತ ಅವರು ಅಂದಿದ್ದಾರೆ. ಕಂಡು ಪೊಲೀಸ್ನವರು ಭ್ರಷ್ಟಾಚಾರ ಮಾಡಿರೋ ಇದರಲ್ಲಿ ನೀವು ಸ್ಟಿಂಗ್ ಮಾಡಿದ್ರ, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ಅವರು ವಸೂಲಾತಿಗೆ ಕಾರಣ ಏನು, ಯಾವ ರಾಜಕಾರಣಿ ಯಾವರ ಇನ್ಫ್ಲುಯೆನ್ಸಿಂದ ದುಡ್ಡು ತಗೊಂಡು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದವ್ರು ಯಾರು, ಅದ್ರ ಬಗ್ಗೆನೂ ನೀವು ಗಮನ ಹರಿಸ್ಬೇಕಲ್ಲ. ರಾಜಕಾರಣಿಗಳು ಅವ್ರ ಹತ್ರ ಯಾರ ಹತ್ರನೋ ದುಡ್ಡು ತಗೊಂಡು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರೆ ಅವಾಗ ಅವನು ಜನಗಳನ್ನ ಸುಲಿಗೆ ಮಾಡಿರ್ತಾನೆ. ಇದು ಮೇನ್ ಕಾರಣ, ಮೂಲ ಹುಡುಕ್ಬೇಕು. ಮೂಲ ಹುಡುಕಿ ಮುಖ್ಯ ತಿಮಿಂಗಲಗಳು ಯಾವ್ಯಾವ ಅವನ್ನ ಬಲಿ ಹಾಕುವಂಥ ಕೆಲಸಗಳು ಆಗಬೇಕು. ಏನ್ ಪವರ್ ಟಿವಿಯವರು ಇವತ್ತು ಸ್ಟಿಂಗ್ ಆಪರೇಷನ್ ಮಾಡಿದಿರಿ, ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಮ್ಗೆ ಒಳ್ಳೇದಾಗ. ಪೊಲೀಸ್ನವರು ಭ್ರಷ್ಟಾಚಾರ